ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ವಿ ರಾಮನಗರ ಬೆಟ್ಟದ ಮಧ್ಯದಲ್ಲಿ ಇರುವಂಥ ಒಂದು ಬ್ಯೂಟಿಫುಲ್ ರೆಸಾರ್ಟು. ಈ ರೆಸಾರ್ಟ್ ಹೆಸರು ಕಣ್ವ ರೆಸಾರ್ಟ್ ಅಂತ. ಬ್ಯಾಂಗ್ಳೂರಿಂದ ಜಸ್ಟ್ 60 ಕಿಲೋಮೀಟರ್ ಡ್ರೈವ್ ಹೋದರೆ ಸಿಗೋಂಥ ಇದು ಬ್ಯೂಟಿಫುಲ್ ಲೊಕೇಶನ್ ಇದು. ಇದರ ಸ್ಪೆಷಾಲಿಟಿ ಏನಂತಂದರೆ 12 ಥರ 12-15+ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಸ್ಕೈ ಸೈಕ್ಲಿಂಗ್ ಇದೆ, ಜಿಪ್ಲೈನ್ ಇದೆ, ಬೋಟಿಂಗ್ ಇದೆ, ಕಯಾಕಿಂಗ್ ಇದೆ, ಅಷ್ಟೇ ಎಲ್ಲ ಬೇರೆ ಬೇರೆ ಥರ ಆಕ್ವೆಟಿಕ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಈ ತುಂಬ ಸ್ಪೆಷಾಲಿಟಿ ನನಗೆ ಮನಸ್ಸಿಗೆ ಹತ್ತಿರವಾಗಿದೆ ಏನು ಅಂತಂದರೆ, ಇಲ್ಲಿ ಹಸುವನ್ನ ಏನು ಹಾಲು ಕರಿಯೋ ಆ್ಯಕ್ಟಿವಿಟೀಸ್ ಸಹ ಇದೆ. ಇದು ಎಷ್ಟೊಂದು ಮಕ್ಕಳಿಗೆ ಈಗಿರೋ ಅಂತ ಏನು ಮಕ್ಕಳಿದ್ದಾರೆ, ಈ ಜನ್ರೇಷನ್ ಮಕ್ಕಳಿಗೆ ಆಲ್ಮೋಸ್ಟ್ ಗೊತ್ತೇ ಇರಲ್ಲ ಈ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಅಂತ. ಆಮೇಲೆ ಹಾಲು ಹೇಗೆ ಬರುತ್ತೆ ಅನ್ನೋದು ಅವ್ರಿಗೆ ಅರಿವು ಇರಲ್ಲ. ಸೊ ಅದೊಂದು ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಇದನ್ನು ಇನ್ನು ಬಂದಾಗ ಇದನ್ನ ನೀವು ಟ್ರೈ ಮಾಡ್ಬೋದು ಈ ಆ್ಯಕ್ಟಿವಿಟಿನ. ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳಿದೆ, ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ಅದು ಏನೇನಿದೆ ಮತ್ತು ಎಕ್ಸ್ಪೀರಿಯೆನ್ಸ್ ಹೇಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾವಣ. ನೋಡಿ, ಇಲ್ಲೇ ಕಾರ್ ಪಾರ್ಕಿಂಗಿಗೆ ಜಾಗ ಇದೆ. ಸೊ ಸುತ್ತನೂ ಜಾಗ ಇದೆ ಮತ್ತು ಹಿಂದ್ಗಡೆ ಎಲ್ಲ ನೋಡಿದ್ರೆ ಒಳ್ಳೆ ಕಾಡು ಥರ ಫೀಲಿಂಗ್ ಇದೆ. ಬನ್ನಿ ನೋಡೋಣ. ನಾನು ಆಲ್ರೆಡಿ ಹೇಳಿದ್ದೆ ಕಾಡು ಪ್ರದೇಶ ಥರ ಇದೆ ಅಂತ. ಹೊರಗಡೆ ಇಲ್ಲ, ಒಳಗಡೆ ಇಲ್ಲಿ ಒಟ್ಟು ಟೋಟಲಿ 5 ಕಾಟೇಜಸ್ ಬರುತ್ತೆ. ಏನು ಕಾಣಿಸ್ತಾ ಇಲ್ಲ, ಇಲ್ಲಿ 4 ಕಾಟೇಜ್ ಇದೆ ಮತ್ತು ಮೇಲ್ಗಡೆ 1 ಕಾಟೇಜ್ ಇದೆ. ಸೊ ಬನ್ನಿ ಈಗ 1 ಕಾಟೇಜ್ ಹೇಗಿದೆ ಅಂತ ನೋಡೋಣ. ಆಮೇಲೆ ಈ ಕಾಟೇಜ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಆಲ್ರೆಡಿ ನಾನು ನೋಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ. ಸೊ ಪಾತ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಮೇಲ್ಗಡೆ ಇದು ಏನು ಮಾವಿನದು ಮರ ಇದೆ, ಮಾವಿನ ಮರಕ್ಕೆ ನಿಮಗೆ ಬಾಲ್ಕನಿ ಎಲ್ಲ ಬರುತ್ತೆ. ಸೊ ನೀವು ಡೋರ್ ತೆಗೆದಂಗೆ ಒಳ್ಳೆ ಫ್ರೆಶ್ ಬ್ರೀಸ್ ಬರುತ್ತೆ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಆ ಪಾತ್ವೆಯಿಂದ ಬಂದರೆ ಈ ಥರ ಸ್ಟೆಪ್ಸ್ನ ಹತ್ಕೊಂಡು ಹೋಗಬೇಕಾಗತ್ತೆ. ಈ ಕಡೆ ಸೀಬೆ ಮರ ಇದೆ, ಈ ಕಡೆ ಪಾಮ್ ಟ್ರೀ ಇದೆ, ಮತ್ತು 2 ಕಾಟೇಜಸ್ಸು ಕೆಳಗಡೆ ಬರುತ್ತೆ, 2 ಕಾಟೇಜಸ್ ಮೇಲ್ಗಡೆ ಇದೆ. ಸೊ ಎಲ್ಲದಕ್ಕೂ ಬಾಲ್ಕನಿ ಇರುತ್ತೆ. ಈ ಥರ ವ್ಯೂ ಕಾಣಿಸುತ್ತೆ, ಒಳಗಡೆ ತೋರಿಸ್ತೀನಿ. ಮತ್ತು ಇಲ್ಲಿ ಕೂತ್ಕೊಳ್ಳೋಕ್ಕೂ ಅಷ್ಟೇ ಸ್ಪೇಸ್ ಇದೆ, ಕೂತ್ಕೋಬೋದು ಆರಾಮಾಗಿ. ಸೊ ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗಿದ ತಕ್ಷಣ ನಮ್ಮ ಕಾಟೇಜ್ ಸಿಗುತ್ತೆ. ಆ್ಯಂಡ್ ಈ ಲೆಫ್ಟ್ ಸೈಡಲ್ಲಿ ಬಾತ್ರೂಮ್ ಏರಿಯಾ ಬರುತ್ತೆ, ಬಾತ್ರೂಮು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಹೀಗೆ ಒಳಗಡೆ ಬಂದ್ರೇ ರೈಟ್ ಸೈಡಲ್ಲಿ ಈ ಥರ ದೊಡ್ಡ ವಾರ್ಡ್ರೋಬ್ ವಿತ್ ಮಿರರ್ ಇದೆ. ಸೊ ಇದು ಸ್ಪೇಷಿಯಸ್ ಆಗಿದೆ ವಾರ್ಡ್ರೋಬ್ ಕೂಡ. ಒಳಗಡೆ ಅಡಿಷನಲ್ ಬೆಡ್ ಸ್ಪ್ರೆಡ್ ಕೊಡಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕಿಂಗ್ ಸೈಜ್ ಕಾಟ್ ಬರುತ್ತೆ, ಎ ಸಿ ಫೆಸಿಲಿಟಿ ಇದೆ ರೂಮ್ಗೆ, ವಿತ್ ಫ್ಯಾನ್ ಕೂಡ ಇದೆ. ಇಲ್ಲಿ ಇನ್ನೊಂದೇನು ಅಂತಂದರೆ ಇಲ್ಲಿ ಎಲ್ ಶೇಪಿಂದು ಗ್ಲಾಸ್ ವಿಂಡೋಸ್ ಬರುತ್ತೆ. ಸೊ ಅದಷ್ಟು ತಗೊಂಡ್ರೆ ತುಂಬಾ ಬ್ರೈಟ್ ಬರುತ್ತೆ ರೂಮೆಲ್ಲ. ಆ್ಯಂಡ್ ಈ ಸೈಡಲ್ಲಿ ಬಾಲ್ಕನಿ ಬರುತ್ತೆ, ಇದು ಚೆನ್ನಾಗಿದೆ, ಆರಾಮಾಗಿ ಕೂತ್ಕೋಬೋದು. ಇಲ್ಲೂ ಫುಲ್ಲು ನಮಗೆ ಗಿಡ ಮರಗಳೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಣ್ಣಗೆ ಗಾಳಿ ಬೀಸುತ್ತೆ. ಇಲ್ಲಿ ಬಾಲ್ಕನಿಲಿ ಕೂತ್ಕೊಳ್ಳೋಕೆಲ್ಲ ಸ್ಪೇಸ್ ಇದೆ ಅಂತ ಹೇಳಿದೆ, ವಿತ್ ಗಿಡ ಮರ ಎಲ್ಲ ಇದೆ, ಚೆನ್ನಾಗಿರುತ್ತೆ, ತಣ್ಣಗೆ ಗಾಳಿ ಅಂತ. ಬನ್ನಿ ತೋರಿಸ್ತೀನಿ ಈಗ. ನೋಡಿ, ಇದೆ ಫಾರ್ಮ್ ವ್ಯೂ ಕಾಣಿಸುತ್ತೆ. ಇಲ್ಲಿ ಪಕ್ಕನೇ ಫುಲ್ ಗಿಡ ಎಲ್ಲ ಇದೆ, ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ನಮಗೆ ಈ ಫಾರೆಸ್ಟ್ ವೈಬ್ ಮಧ್ಯದಲ್ಲಿ ಇದ್ದೀವಿ ಅನ್ನೋ ಫೀಲೇ ಕೊಡುತ್ತೆ. ಗಿಡ ಎಲ್ಲ ಇರೋದ್ರಿಂದ ಕಣ್ಣಿಗೆ ಗಾಳಿ ಬೀಸ್ತದೆ. ಈ ಸಮ್ಮರಲ್ಲಿ ಬಂದರೂ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರೈನಿ ಸೀಸನ್ ಬಂತು ಅಂದ್ರೂ ಅಷ್ಟೇ, ಫುಲ್ ಮಳೆ ಬೀಳ್ತಾ ಇರುತ್ತೆ ಇಲ್ಲಿ, ಅದು ವೈಬ್ಸ್ ಚೆನ್ನಾಗಿದೆ ಅನಿಸ್ತು ನಮಗೇನೋ. ಇಲ್ಲಿ ಟಿ ವಿ ಕೂಡ ಇರುತ್ತೆ, ಡಿಶ್ ಫೆಸಿಲಿಟಿ ಇದೆ ಅಂತಂದರು, ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಈ ಕಡೆ 2 ಚೇರ್ ಇದೆ, ಹೊರಗಡೆ ಕೂತ್ಕೊಳ್ಳೋಕೆ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ, ಸ್ಪೆಷಲ್ಸ್ ಆಗಿದೆ ರೂಮ್ ಅಂತ ಅನ್ನಿಸ್ತು, ನೈಸ್. ನಾವು ಇನ್ನೊಂದು ಕಾಟೇಜ್ ಅಂತ ಹೇಳಿದ್ವಿ. ಸೊ ಕಾಟೇಜ್ ಅನ್ನೋಕ್ಕಿಂತ ಹೆಚ್ಚಾಗಿದೆ ಆ್ಯಕ್ಚುಲಿ ವಿಲ್ಲಾನೇ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೀವು ಒಂದು ಗ್ರೂಪ್ 10 ಮೆಂಬರ್ಸ್ ಇರ್ತೀರಾ ಅಂತಂದರೆ ಸೊ ಇದನ್ನು ನೀವು ಚೂಸ್ ಮಾಡ್ಕೊಳ್ಬೋದು. ಇಲ್ಲಿ ಕೂತ್ಕೊಳ್ಳೋಕೆ ಈ ಥರ ಸ್ಪೇಸ್ ಇದೆ ಆರಾಮಾಗಿ, ಟೇಬಲು ಚೇರು ಎಲ್ಲ ಹಾಕಿದ್ದಾರೆ. ಬನ್ನಿ ಒಳಗಡೆ ತೋರಿಸ್ತೀನಿ. ಇದು ಲಿವಿಂಗ್ ಏರಿಯಾ ಬರುತ್ತೆ. ಸೊ ದೊಡ್ಡದಾಗಿದೆ, ಇಲ್ಲಿ ಸೋಫಾ ಎಲ್ಲ ಕೊಟ್ಟಿದ್ದಾರೆ. ನೀವೇನಾದ್ರು ಅಡಿಷನಲ್ ಮೆಂಬರ್ಸ್ ಬಂದರೆ ಇಲ್ಲಿ 2 ಕಾಟ್ ಬರುತ್ತೆ ಕಿಂಗ್ ಸೈಜಿಂದು. ಇಲ್ಲಿ ರೂಮಲ್ಲಿ ಒಂದಿದೆ, ಈ ಕಡೆ 1 ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಗೆ ಅಡಿಷನಲ್ ಬೆಡ್ಸ್ ಎಲ್ಲ ಸೊ ಇಲ್ಲೇ ಇಟ್ಟಿದ್ದಾರೆ, ನಿಮ್ಗೆ ಹಾಕ್ಕೊಡ್ತಾರೆ ಅದಕ್ಕೆಲ್ಲ. ಈ ಸೈಡ್ ಬಂದರೆ ಕಿಚನ್ ಏರಿಯಾ ಬರುತ್ತೆ, ಸೊ ನೀವೇನಾದ್ರು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಇಲ್ಲೂ ಕೂಡ ಸೋಫಾ ಎಲ್ಲ ಹಾಕಿದ್ದಾರೆ, ಈ ಸೈಡಲ್ಲೇ ಬೆಡ್ ಹಾಕಿದ್ದಾರೆ. ಆ್ಯಂಡ್ ಇದು 1 BHK ವಿಲಾ ಬರುತ್ತೆ, ಬಟ್ ನಿಮ್ಗೆ ಇಲ್ಲೂ ಒಂದು ಕಾಟ್ ಕೊಡ್ತಾರೆ, ರೂಮೊಳಗೂ ಒಂದು ಕಾಟ್ ಇದೆ. ಆ್ಯಂಡ್ ಈ ಸೈಡಲ್ಲೂ ಹೋಗೋಕ್ಕೆ ಯುಟಿಲಿಟಿ ಏರಿಯಾ ಅಥವಾ ಬಾಲ್ಕಾನಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಅಲ್ಲಿ ಕೂತ್ಕೊಳ್ಳೋಕ್ಕೂ ಸ್ಪೇಸ್ ಇದೆ, ತೋರಿಸ್ತೀನಿ ಬನ್ನಿ ಅದನ್ನ. ಈಗ ಹೋಗ್ಬೋದು, ಈ ಕಡೆ ಎಲ್ಲ ಫುಲ್ ಮರ ಗಿಡಗಳೇ ಕಾಣಿಸುತ್ತೆ, ಫುಲ್ ಹಕ್ಕಿಗಳ ಸೌಂಡ್ ಕೇಳಿಸಿದೆ ಸಂಜೆ ಆಗ್ತಾ ಆಗ್ತಾ. ಚೆನ್ನಾಗಿದೆ, ಕೂಲಾಗಿದೆ ವೆದರು.
ಈಗ ಲಂಚ್ ಟೈಮ್ ಆಗಿದೆ, ಲಂಚಿಗೆ ಬಂದಿದ್ದೀವಿ ಡೈನಿಂಗ್ ಏರಿಯಾಗೆ. ಇವತ್ತು ಯೂಶ್ವಲಿ ಇಲ್ಲಿ ಬಫೆ ಇರುತ್ತೆ, ತುಂಬ ಕಮ್ಮಿ ಜನ ಇದ್ದಾಗ 2-3 ಫ್ಯಾಮಿಲೀಸ್ ಏನೋ ಬಂದಿದ್ದಾರೆ ಇವತ್ತು. ಸೊ ನಾವು ಅಲಕಾಟಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ. ನಾವು ಸ್ಟಾರ್ಟರ್ಸ್ಗೆ ಬೇಬಿಕಾರ್ನ್ ಮಂಚೂರಿ, ಚಪಾತಿ, ವೆಜಿಟೇಬಲ್ ಗ್ರೇವಿ, ಮತ್ತು ಒಂದು ಜೀರಾ ರೈಸು, ಅನ್ನ ರಸಮ್ನ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಸಲಾಡ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಚಪಾತಿ ಸಾಫ್ಟಾಗಿದೆ, ಮತ್ತು ವೆಜಿಟೇಬಲ್ಸ್ ಅಷ್ಟೇ, ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ ಕರಿ ಹೇಳಿದ್ದು. ತುಂಬ ಸ್ಪೈಸಿ ಇಲ್ಲ, ಚೆನ್ನಾಗಿದೆ ಕರಿನೂ ಅಷ್ಟೇ. ಚಪಾತಿ ಸಾಫ್ಟಾಗಿದೆ. ಬೇಬಿಕಾರ್ನ್ ಮಂಚೂರಿ ಟೇಸ್ಟ್ ಮಾಡಿದೆ, ಅದು ಕೂಡ ಟೇಸ್ಟ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಡಿಶಸ್ ಎಲ್ಲ. ಊಟ ಎಲ್ಲ ಮುಗೀತು, ಊಟ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ಜೀರಾ ರೈಸು ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಲಾಸ್ಟಿಗೆ ಮಜ್ಜಿಗೆ ಕೊಟ್ಟಿದ್ದಾರೆ, ಸೊ ಮಜ್ಜಿಗೆ ಕುಡಿತಾ ಇದ್ದೀವಿ. ಸೊ ಏನೇನು ಸ್ಪೈಸಿ ಎಲ್ಲ ತಿಂದಿದ್ವಿ, ಸೊ ಮಜ್ಜಿಗೆಯಿಂದ ಎಣ್ಣೆ ಮಾಡ್ತೀವಿ. ಸೊ ಚೆನ್ನಾಗಿದೆ. ಅದು ಬಾಯಿಗೆ ಇಟ್ಕೊಂಡ ತಕ್ಷಣ ಕೈ ಎತ್ಕೋ. ನಾವೆಲ್ಲ ನಮ್ಮ ಜನ್ರೇಷನಲ್ಲಿ ಹಸು, ಎಮ್ಮೆ, ಕುರಿ, ಮೇಕೆ ಎಲ್ಲದೂ ತಿಳಿತಾ ಇತ್ತು ನಮ್ಮ ಜನಕ್ಕೆ. ಯಾಕಂದರೆ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು, ಹಳ್ಳಿಗಳ ಕಡೆಯಿಂದ ಬರ್ತಿರ್ತೀವಿ, ರೂರಲ್ ಸೈಡಿಂದ ಎಲ್ಲ ಬರ್ತಾ ಇದ್ವಿ. ಬಟ್ ಈಗಿನ ಮಕ್ಕಳಿಗೆ ಯಾವುದಕ್ಕೂ ಅರಿವೇ ಇರಲ್ಲ, ಯಾಕಂತಂದರೆ ಎಲ್ಲ ಸಿಟಿಲಿ ಬೆಳೆದಿರ್ತಾರೆ. ಎಮ್ಮೆ ಯಾವುದು, ಹಸು ಯಾವುದು, ದನ ಯಾವುದು, ಕುರಿ ಯಾವುದು ಅನ್ನೋದೇ ಮಕ್ಕಳುಗಳು ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೀಮೆ ಹಸು ಕಟ್ಟಿದ್ದಾರೆ. ಇಲ್ಲಿ ನಾವು ಬಂದಾಗ ಇಲ್ಲಿ ರೆಸಾರ್ಟ್ಗೆ ಇಲ್ಲಿ ಬಂದಾಗ ಹಾಲು ಕರಿ ಅಂತ ಒಂದು ಆ್ಯಕ್ಟಿವಿಟಿ ಇದೆ. ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳುಗಳಿಗೂ ಒಂದು ಏನು ಹಾಲು ಕರಿಯೋದು ಆ್ಯಕ್ಟಿವಿಟಿಯಿಂದ ಇನ್ವಾಲ್ವ್ ಮಾಡಿದ್ರೆ ಅವ್ರಿಗೂ ಒಂಥರ ಎಜುಕೇಟ್ ಮಾಡ್ದಂಗೆ ಅನಿಸುತ್ತೆ. ಬನ್ನಿ ನೋಡೋಣ ಹೇಗಿದೆ. ಹಾಂ, ಸೊ ಎಣ್ಣೆ ಎಣ್ಣೆಯಲ್ಲಿ ಇದು ಮಾಡ್ಬೇಕಾ? ಎಣ್ಣೆನ ತುಪ್ಪನೇ ಅವರೇ? ಹಾಂ ಹಾಂ, ಇಲ್ಲಿ ಹ್ಞೂ, ಇಲ್ಲಿ ಕರಿ ಕರಿ ಮಗ ಕರಿ, ಇಳ್ಕೊ ಹಿಂಗೆ ಇಟ್ಕೊಂಡು ಹೇಳಿ ಕರಿ ಇಳ್ಕೊ ಇಲ್ಲಿ. ಓ ಬರ್ತಾ ಇದೆ, ಈ ಕಡೆ ಬನ್ನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದಾಗ ನೀವು ಯಾರು ಮಿಸ್ ಮಾಡ್ಕೋಬೇಡಿ. ಈಗಿನ ಹಾಲ್ ಕರಿಯ ಆಕ್ಟಿವಿಟಿನ ಮುಗಿಸ್ದೆ, ಇದೊಂಥರ ಒಳ್ಳೆ ಅನುಭವನೇ ನಮಗೆ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹಾಲು ಕರಿತೀರ ನೋಡ್ತಿದ್ವಿ ಅಷ್ಟೇ, ದೂರದಿಂದ ನಿಂತ್ಕೊಂಡು. ಬಟ್ ನಾನು ಯಾವತ್ತೂ ಆ ಥರ ಹೋಗಿ ಹತ್ರದಿಂದ ಹಾಲು ಕರೆದಿರಲಿಲ್ಲ. ಅಕೌಂಡ್ ಕರಿಬೇಕಾದ್ರೆ ಒಂಥರ ಭಯನೇ ಆಗ್ತಾಯಿತ್ತು, ಅಯ್ಯೋ ಅದಕ್ಕೆ ಎಲ್ಲಿ ನೋವಾಗುತ್ತೋ ಅನ್ನೋ ಫೀಲ್ ಆಗ್ತಾಯಿತ್ತು ಫಸ್ಟು. ಸೊ ನನ್ನ ಮಗಳೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಮುಟ್ಟಕ್ಕೆ ಹೆದರ್ಕೋತಾ ಇದ್ಲು. ಬಟ್ ಈಗ ಮತ್ತೆ ಹೋಗಿ ಮಾಡ್ತೀನಿ ಅಂತ ಮತ್ತೆ ಹೋಗಿ ಮಾಡ್ತಾಯಿದ್ದಾಳೆ. ಚೆನ್ನಾಗಿದೆ. ನಿಮ್ಮ ಮಕ್ಕಳು ಇಲ್ಲಿ ಬಂದಾಗ ಒಂದು ಹಾಲು ಕರೆಯೋ ಎಕ್ಸ್ಪೀರಿಯೆನ್ಸ್, ಒಂದು ಹಳ್ಳಿ ಜೀವನ ಒಂದು ಅವ್ರಿಗೆ ಪರಿಚಯ ಮಾಡಿಸ್ಬೋದು. ಇಲ್ಲಿ ನೀವೇನು ಹಾಲು ಕರೆದಿರ್ತೀರ ಅದೇ ಹಾಲಲ್ಲಿ ನಿಮಗೆ ಕಾಫಿ ಟೀನ ಮಾಡಿಕೊಡ್ತಾರೆ. ಸೊ ನಿಮ್ಮ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಈ ರೆಸಾರ್ಟ್ ಹತ್ತಿರದಲ್ಲಿ ಜಸ್ಟ್ ಮ್ಯಾಟರ್ ಆಫ್ 1 ಕಿಲೋಮೀಟರ್ ಅಲ್ಲಿ ಬೋಟಿಂಗ್ ಆಕ್ಟಿವಿಟಿ ಇದೆ. ಇಲ್ಲಿ ಬೋಟಿಂಗ್ ಅಷ್ಟೇ ಅಲ್ಲ, ಇಲ್ಲಿ ಕ್ಯಾಕಿಂಗ್ ಮಾಡ್ಬೋದು, ಸ್ಪೀಡ್ ಬೋಟರ್ಸ್ ಇದೆ, ಮತ್ತು ಬನಾನಾ ಬೋಟಿಂಗ್ ಎಲ್ಲ ಇದೆ. ಇದು ಅಡಿಷನಲ್ ಚಾರ್ಜಸ್ ಇರುತ್ತೆ, ನಿಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಇದು ಆಲ್ಮೋಸ್ಟ್ ಲೈಕ್ 250-300 ರುಪೀಸ್ ಆಗುತ್ತೆ ಪರ್ ಪರ್ಸನ್ ಅಷ್ಟೇ, ವೆರಿ ನಾಮಿನಲ್ ಆಗಿದೆ. ಬನ್ನಿ ಅಲ್ಲಿ ಹೋಗಿಕ್ತಾ ಏನೇನಿದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದು ಕಣ್ವಾ ಡ್ಯಾಮ್ ಬ್ಯಾಕ್ ವಾಟರ್ಸ್ ಎಲ್ಲ ಇದೆ, ಜಸ್ಟ್ ಮ್ಯಾಟರ್ ಆಫ್ ಲೈಕ್ 1 ಕಿಲೋಮೀಟರ್ ಇದೆ. ಮ್ಯಾಕ್ಸಿಮಮ್ 2-3 ಮಿನಿಟ್ಸ್ ಅಲ್ಲಿ ಆರಾಮಾಗಿ ರೀಚ್ ಆಗ್ಬೋದು. ಬನ್ನಿ ಅಲ್ಲಿ ಹೋಗಿ ನೋಡೋಣ ಯಾತ್ರ ಇದೆ ಅಂತ. ಈಗ ಕಣ್ವಾ ಡ್ಯಾಮ್ ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. ಇಲ್ಲಿ ಅಡ್ವೆಂಚರ್ಸ್ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಇದೆ. ಸೊ ಇಲ್ಲಿ ಸ್ಪೀಡ್ ಬೋಟ್ ಇದೆ, ಕಾಯಕಿಂಗ್ ಇದೆ, ಬನಾನಾ ರೈಡ್ ಇದೆ. ಸೊ ಯಾವ್ದು ಬೇಕಾದ್ರೂ ನೀವು ಆಡ್ಬೋದು. ಪರ್ ಪರ್ಸನ್ 250 ಶುರು ಆಗುತ್ತೆ ಇಲ್ಲಿ. ಆ್ಯಂಡ್ ನಾವೀಗ ಸ್ಪೀಡ್ ಬೋಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಒಟ್ಟಿಗೆನೆ. ಆ್ಯಂಡ್ ಚೆನ್ನಾಗಿದೆ ಎಲ್ಲ. ಸೊ ಸೇಫ್ಟಿ ಪ್ರಿಕಾಷನ್ಸ್ಗೆ ಇದೆಲ್ಲ, ಜಾಕೆಟ್ಸ್ ಎಲ್ಲ ಇದೆ. ಸೊ ನೋಡೋಣ ನಮ್ಮ ರೈಡ್ ಹೇಗಿರುತ್ತೆ ಅಂತ. ಸ್ಪೀಡ್ ಬೋಟ್ ಮಾಡ್ತಾ ಇದೀವಿ, ಮಧ್ಯ ಒಂಚೂರು ಸ್ಟಾಪ್ ಕೊಟ್ಕೊಂಡಿದೀವಿ ಮಾತಾಡಕ್ಕೆ, ಏನು ಕೇಳಿಸೋದೇ ಇಲ್ಲ ಮಾತಾಡ್ಬೇಕಾದ್ರೆ. ಫುಲ್ ಟರ್ನಿಂಗ್ ಎಲ್ಲ ಮಾಡಿಸಿದ್ರು, ಸಖತ್ ಎಕ್ಸ್ಪೀರಿಯನ್ಸು. ಮಕ್ಕಳು ಬಂದಿದ್ದಾರೆ, ಸೊ ಅವರು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದಾರೆ, ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಹಿಂಗೆ ಪಾತ್ವೆನಲ್ಲಿ ಓಡಾಡ್ಬೋದು ನೀವು ಸಂಜೆ ಹೊತ್ತು, ತುಂಬ ಕೂಲ್ ಅನಿಸುತ್ತೆ, ಚೆನ್ನಾಗಿ ಫೀಲ್ ಕೊಡುತ್ತೆ. ಈಗ ನಾವು ಪಾರ್ಕಿಗೆಲ್ಲ ವಾಕಿಂಗ್ಗೆ ಅಂತ ಹೋಗ್ತೀವಿ. ಸೊ ಇಲ್ಲಿ ಅದೇ ಥರ ಮರ, ಪಾಮ್ ಟ್ರೀ, ಮತ್ತು ತುಂಬ ಗಿಡಗಳಿರೋದ್ರಿಂದ ಹಿಂಗೆ ವಾಕ್ ಮಾಡ್ತಾಯಿದ್ರೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ.
ಚೆನ್ನಾಗಿದೆ. ನಾವು ಕೂಡ ಈಗ ಸಂಜೆ ವಾಕ್ ಮಾಡ್ತಾ ಇದೀವಿ ಹೀಗೇನೆ. ಏ ಇಲ್ಲ, ನಲ್ಲಿಕಾಯಿ ಗಿಡ ಇದೆ. ನಲ್ಲಿಕಾಯಿ ಗಿಡ. ಹುಳಿ ಇದೆ, ಕಹಿ ಇದೆ, ತಿನ್ನದೆ ತಾನೇ ಇದೆ. ಆಮೇಲೆ ಈಗ ರೆಸಾರ್ಟಿಂದ ಒಂದು 25 ಮಿನಿಟ್ಸ್ ನಾವು ಡ್ರೈವ್ ಮಾಡ್ಕೊಂಡು ಬಂದರೆ ಈ ಕೂಟ್ಕಲ್ ಬೆಟ್ಟಕ್ಕೆ ಬರ್ತೀವಿ. ಟ್ವಿನ್ ರಾಕ್ಸಿಗೆ ಸನ್ಸೆಟ್ಗೆ ಅಂತ ಬಂದ್ವಿ, ಬಟ್ ಮೋಡ ಕವರ್ ಆಗ್ಬಿಟ್ಟಿದೆ. ನಾವು ಆನ್ ದ ವೇ ಬರಬೇಕಾದ್ರೆ ಒಳ್ಳೆ ಸನ್ಸೆಟ್ ಕಾಣಿಸ್ತಾ ಇತ್ತು, ಬಟ್ ಈಗ ಮೋಡ ಕವರ್ ಆಗಿದೆ. ನೋಡೋಣ, ವೆಯ್ಟ್ ಮಾಡ್ತೀವಿ. ಆಗಲೇ ಅರೌಂಡ್ 6:00 ಆಗ್ತಾಯಿದೆ, ನೋಡೋಣ ಏನಾದ್ರು ಕಾಣಿಸುತ್ತೆ ಅಂತ. ಈಗ ಡ್ರೋನ್ ಶಾಟ್ಸ್ ನೋಡಿ. ನೋಡಿ, ಟೀ ಕುಡಿತಾ ಇದ್ದೀವಿ. ಆಗಲೇ ನೋಡಿದ್ವಿ ಹಾಲು ಕರಿ ಆ್ಯಕ್ಟಿವಿಟಿ ಇತ್ತು ಹಸೋದು. ಅಲ್ಲಿ ಡೈರೆಕ್ಟಾಗಿ ಕಿಚನ್ಗೆ ಹೋಗುತ್ತೆ, ಕಿಚನಿಂದ ಇಲ್ಲಿಗೆ ಬರುತ್ತೆ. ಸಿಟಿಲಿ ಇರೋರಿಗೆ ಈ ಥರದ ಆಪ್ಷನ್ಸ್ ಎಲ್ಲ ಸಿಗೋಲ್ಲ. ಹಳ್ಳಿಗಳ ಕಡೆ ಆ ಥರ ಇರುತ್ತೆ, ಹಾಲು ಕರೀತಾರೆ, ಕರೀದಿದ್ದಂಗೆ ಹಾಲು ಕಾಯಿಸ್ತಾರೆ, ಅದರಲ್ಲಿ ಟೀ ಮಾಡ್ತಾರೆ, ಇಲ್ಲ ಕಾಫಿ ಮಾಡ್ತಾರೆ, ಕುಡಿತಾರೆ. ಸಿಟಿಲಿರೋರಿಗೆ ಸಿಗೋಲ್ಲ. ಒಳ್ಳೆ ಫೀಲಿಂಗ್ ಇದೆ ಕುಡಿತಾ ಇರೋದು. ಸಂಜೆ ಸ್ನ್ಯಾಕ್ಸಿಗೆ ಕಾಫಿ, ಟೀ ಮತ್ತು ಬಜ್ಜಿ ಮಾಡಿದ್ರು. ಸೊ ತಿನ್ಕೊಂಡು ಈ ಕಡೆಗೆ ಬಂದಿದ್ದೀವಿ ಪೂಲ್ ಏರಿಯಾಗೆ. ತುಂಬಾ ಚೆನ್ನಾಗಿದೆ, ನಮಗಂತೂ ಇಷ್ಟ ಆಯಿತು ಈ ಜಾಗ. ಆ್ಯಂಡ್ ಈ ಸೈಡಲ್ಲಿ ಬೆಟ್ಟ ಕಾಣಿಸುತ್ತೆ. ಈ ಪೂಲ್ ಹತ್ರನೂ ಅಷ್ಟೇ, ನೀವು ಪೂಲಲ್ಲಿ ಆಟ ಆಡಬೇಕಾದ್ರೂ ಅಷ್ಟೇ ಒಳ್ಳೆ ವೈಬ್ಸ್ ಇರುತ್ತೆ ಈ ಕಡೆದು. ಆ್ಯಂಡ್ ಇಲ್ಲಿ ಟ್ರೆಕ್ಕಿಂಗ್ ಆ್ಯಕ್ಟಿವಿಟಿ ಕೂಡ ಇರುತ್ತೆ, ನೀವು ಸ್ಟೇ ಆಪ್ಷನ್ಸ್ ತೊಗೊಂಡಿದ್ರೆ. ಇಲ್ಲಿ ಸ್ಟೇ ಆದಾಗ ಮಾರ್ನಿಂಗ್ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಆ ಬೆಟ್ಟಕ್ಕೆ. ನೋಡೋಣ, ನಮಗೇನಾದ್ರು ಸಾಧ್ಯ ಆದರೆ ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಹೋದರೆ ನಿಮಗೂ ಹೆಚ್ಚಿನ ಮಾಹಿತಿನ ತಿಳಿಸ್ತೀವಿ. ಸಂಜೆ ಹೊತ್ತು ಈ ಥರ ಲೈಟ್ ಹಾಕಿದ್ಮೇಲೆ ನನಗೆ ಇಲ್ಲೆಲ್ಲ ಬಂದು ವಾಕ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ. ಸೊ ನನ್ನ ಥರನೇ ನಿಮಗೂ ಏನಾರು ಆ ಥರ ಇಷ್ಟ ಅನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ವೈಬ್ ಒಂಥರ ಫೆಸ್ಟಿವ್ ವೈಬ್ಸ್ ಕೊಡುತ್ತೆ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದಾಗ. ಆ್ಯಂಡ್ ನೀವೇನಾದ್ರು ಫೋಟೋಸ್ ತೆಕ್ಕೋಬೇಕು ಅಂತ ಇದ್ದರೆ ಸೊ ಇದರಲ್ಲಿ ಒಂದು ಡಿಫ್ರೆಂಟ್ ವ್ಯೂನಲ್ಲಿ ನಿಮಗೆ ಫೋಟೋಸ್ ಬರುತ್ತೆ. ನನಗಂತೂ ತುಂಬ ಇಷ್ಟ, ನಾನು ಒಂದು ಕೈಲಾಸನ ಫೋರ್ಸ್ ಮಾಡಿ ಒಂದು ಆ ಫೋಟೋ ತೆಗೆಸ್ಕೊಂಡೆ. ಸೊ ಆ ಫೋಟೋಸ್ ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ಆ್ಯಂಡ್ ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಹಾಯ್, ಗುಡ್ ಮಾರ್ನಿಂಗ್. ಈಗ 7:30 ಆಗಿದೆ. ಸೊ ಕಾಫಿನ ರೂಮ್ಗೆ ತಂದುಕೊಟ್ಟಿದ್ದಾರೆ. ಇಲ್ಲೇ ಚೆನ್ನಾಗಿದೆ ವೈಬ್ ಅಂತ ಇಲ್ಲೇ ನಿಂತ್ಕೊಂಡು ಕುಡಿತಾ ಇದ್ದೀವಿ ಬಾಲ್ಕನಿಲಿ. ಚೆನ್ನಾಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸು. ಬೆಳಗ್ಗೆ ಎದ್ದ ತಕ್ಷಣ ಇಲ್ಲೇ ನವಿಲ್ ಸೌಂಡ್ ಎಲ್ಲ ಕೇಳಿಸ್ತಾ ಇತ್ತು, ಹಕ್ಕಿಗಳ ಸೌಂಡ್ ಕೇಳಿಸ್ತಾ ಇತ್ತು. ಮತ್ತು ಇಲ್ಲಿ ಬೆಳಗ್ಗೆ ಎದ್ದರೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ನಮಗೂ ಕೇಳಿದ್ರು. ಸೊ ನನ್ನ ಮಗಳಿಗೆ ಇವತ್ತು ಹೋಗೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ, ಹೋಗಲಿಲ್ಲ. ಇಲ್ಲ ಅಂದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಒನ್ ಅವರ್ ಏನೋ ಟೈಮ್ ಆಗುತ್ತೆ ಹೋಗಿ ಬರೋಕ್ಕೆ ಅಂದರು. ಅಲ್ಲಿ ಮೇಲುಗಡೆ ಒಂದು ಕೇವ್ ಥರ ಏನೋ ಇದೆ ಅಂತಲೂ ಅಂದರು. ಸೊ ನೀವೇನಾದರೂ ಹೋಗಬೇಕು ಅಂದರೆ ಕರ್ಕೊಂಡು ಹೋಗ್ತಾರೆ ಟ್ರೆಕ್ಕಿಂಗು, ಅದು ಆ್ಯಕ್ಟಿವಿಟಿ ಚೆನ್ನಾಗಿರುತ್ತೆ. ಬಟ್ ಹಿಂಗೆ ರಿಲ್ಯಾಕ್ಸ್ ಮಾಡ್ತೀನಿ ಅಂದ್ರೂ ಕೂಡ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಈ ಥರ ನೇಚರ್ ಮಧ್ಯೆ ನವಿಲ್ ಸೌಂಡ್ ಕೇಳಿಸ್ತಾ ಇದೆ, ಮೇ ಬಿ ಇಲ್ಲಿ ಕ್ಯಾಪ್ಚರ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ಈಗ ನೆಕ್ಸ್ಟ್ ಇನ್ನು ಆ್ಯಕ್ಟಿವಿಟೀಸ್ ಎಲ್ಲ ಆಡಿಲ್ಲ, ಸೊ ಆ ಕಡೆಗೆ ಹೋಗ್ತೀವಿ. ಈಗ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಆ ಏರಿಯಾಗೆ ಬಂದಿದ್ದೀವಿ. ಇಲ್ಲಿ 22+ ಅಡ್ವೆಂಚರ್ಸ್ ರೋಪ್ ಆ್ಯಕ್ಟಿವಿಟೀಸ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಕೂಡ ಸಪ್ರೇಟಾಗೆ ಒಂದು 3-4 ಆ್ಯಕ್ಟಿವಿಟೀಸ್ ಇದೆ. ಸ್ಲೈಡಿಂಗ್ ಇದೆ, ಸ್ವಿಂಗ್ ಇದೆ, ಬೇರೆ ಬೇರೆ ಥರದ್ದಿದೆ. ಆ್ಯಂಡ್ ಇಷ್ಟೆಲ್ಲ ಆಡೋದಕ್ಕೆ ಆಲ್ಮೋಸ್ಟ್ 1 hour ಆದರೂ ಬೇಕಾಗತ್ತೆ ರೋಪ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ನೀವೇನಾದರೂ ಅಡ್ವೆಂಚರ್ಸ್ ಓರಿಯೆಂಟೆಡ್ ಆಗಿ ಏನಾದರೂ ನೋಡ್ತಾ ಇದ್ದರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಸೊ ಇದು ನೀವು ಚೂಸ್ ಮಾಡ್ಕೊಳ್ಬೋದು. ಈಗ ಒಂದೊಂದೇ ಆಡ್ತೀನಿ, ಈಗ ಬನ್ನಿ ಹೋಗೋಣ. ಸೊ ಈಗ ರೋಪ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಹೆಲ್ಮೆಟು, ಇದು ರೋಪ್, ಇದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದಾರೆ. ಈಗ ಹಾಕ್ಕೊಂಡು ಹೋಗ್ತೀನಿ, ನೋಡೋಣ ಹೇಗಿದೆ ಎಕ್ಸ್ಪೀರಿಯೆನ್ಸ್ ಅಂತ.
ಈಗ ಜಸ್ಟ್ ಇದು ರೋಪ್ ಆಕ್ಟಿವಿಟೀಸ್ ಆಡ್ಕೊಂಡು ಬಂದೆ, ಎಲ್ಲದೂ ಆಡಲಿಲ್ಲ, ಒಂದು ಜಸ್ಟ್ ಒಂದು 4 ಆಕ್ಟಿವಿಟೀಸ್ ಏನೋ ಆಡ್ಕೊಂಡು ಬಂದೆ. ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡ್ತು, ಮತ್ತು ಇದೆಲ್ಲ ಫುಲ್ಲು ಒಂಥರ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ ಇಲ್ಲಿ. ಇನ್ನು ಜಿಪ್ ಲೈನು, ಸ್ಕೈ ಸೈಕ್ಲಿಂಗ್ ಕೂಡ ಇದೆ. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ, ಸೊ ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಮತ್ತು ಆಲೂ ಸಬ್ಜಿ, ಒಂದು ರೈಸ್ ಕೊಟ್ಟಿದ್ದಾರೆ. ಇಲ್ಲಿ ಯೂಶ್ವಲಿ ಬಫೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಇರುತ್ತೆ ತುಂಬ ಜನ ಇದ್ದಾಗ. ಇವತ್ತು ಸ್ವಲ್ಪ ಜನನೇ ಇರೋದು ಅಂದ್ಬಿಟ್ಟು ಅಲಕಾಟೆಲಿ ಕೊಟ್ಟಿದ್ದಾರೆ. ಟೇಸ್ಟ್ ವೈಸ್ ತುಂಬ ಇಷ್ಟ ಆಯಿತು ನಮಗೆ. ಈ ರೆಸಾರ್ಟಿಂದ ಹೊರಡೋ ಟೈಮ್ ಬಂತು. ನಮ್ಮ ಓವರಾಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಈ ರೆಸಾರ್ಟ್ ಒಳಗಡೆ ತುಂಬಾ ಗಿಡ ಮರಗಳಿದೆ, ಮಾವಿನ ಮರ ಇದೆ, ಪಾಮ್ ಟ್ರೀ ಇದೆ, ಮತ್ತು ಬ್ಯಾಂಬೂ ಟ್ರೀ ಇದೆ. ಫುಲ್ ಸರೌಂಡಿಂಗ್ಸ್ ಮರಗಳಿಂದನೇ ಕೂಡಿತ್ತು, ಒಂಥರ ಗ್ರೀನರಿ ಮಧ್ಯಾಹ್ನ ಇದ್ವಿ, ಒಂಥರ ಫೀಲ್ ಚೆನ್ನಾಗಿತ್ತು. ಇಲ್ಲಿ ಡೇ ಔಟ್ ಪ್ಯಾಕೇಜು 999 ರುಪೀಸಿಂದ ಶುರುವಾಗುತ್ತೆ. ನೀವೇನಾದರೂ ನಮ್ಮ ಕೂಪನ್ ಕೋಡ್ ಐ ಆಮ್ ನಾಟ್ ಫ್ರೀ ಯೂಸ್ ಮಾಡಿದ್ರೆ 799 ರುಪೀಸಿಗೆ ಸಿಗ್ತಾ ಇದೆ. ಅದು ಮಿನಿಮಮ್ 10 ಮೆಂಬರ್ಸ್ ಏನಾದರೂ ಇದ್ದರೆ ಡೇ ಔಟಿಗೆ ನೀವು ಆರಾಮಾಗಿ ಬರ್ಬೋದು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಏನಾದರೂ ಗ್ರೂಪಲ್ಲಿ ನೀವು ಡೇ ಔಟಿಂಗ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ಇಲ್ಲಿ ಡೇ ಔಟಿಂಗ್ ಅಲ್ಲದಲ್ಲೇ ಸ್ಟೇ ಆಪ್ಷನ್ಸ್ ಕೂಡ ಇದೆ, ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ. ಇಲ್ಲಿ ಸ್ಟೇ ಆಪ್ಷನ್ಲಿ ಎ ಸಿ ಆ್ಯಂಡ್ ನಾನ್ ಎ ಸಿ ಕಾಟೇಜಸ್ ಅಂತ ಇರುತ್ತೆ. ಸೊ ನಾನ್ ಎ ಸಿಗೆ 2,500 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, ಎ ಸಿಗೆ 3,000 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಇಲ್ಲಿ ಟೆಂಟ್ ಸ್ಟೇ ಆಪ್ಷನ್ ಕೂಡ ಇರುತ್ತೆ, 1,500 ಶುರುವಾಗುತ್ತೆ. ಸೊ ನೀವೇನಾದರೂ ಒಂದು ಒಳ್ಳೆ ಬಜೆಟಲ್ಲಿ ಡೇ ಔಟಿಂಗಿಗೆ ಏನಾದರೂ ನೋಡ್ತಿದ್ರೆ ಈ ಥರ ಫುಲ್ ನೇಚರ್ ಮಧ್ಯಾಹ್ನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮ್ಗೆ ಇದು ಬೆಸ್ಟ್ ಅಂತ ಅನ್ನಿಸ್ತು. ಫುಡ್ ಎಲ್ಲ ಚೆನ್ನಾಗಿತ್ತು. ಇನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ರೆಸಾರ್ಟ್ಗೆ ಬರಬೇಕು, ಸ್ಟೇ ಅಥವಾ ಡೇ ಔಟಿಂಗ್ ಅಂದರೆ ಅವ್ರ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ, ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೋರ್, ಹ್ಯಾವ್ ಫನ್.